ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನಾನು ಬಳೆಕೆ ದೋಸೆ ಮಾಡಕ ಅಕ್ಕಿ ನೆನೆಯಕ ತಿನ್ರಿ ಒಂದು ಗ್ಲಾಸ್ ಅಕ್ಕಿ ಅಕ್ಕಿ ತೊಳೆದು ನಾನು ಒಂದು ಮೂರು ನಾಲ್ಕು ಸಲ ತೊಳೆದು ಅದಕ್ಕೆ ನೀರು ಹಾಕಿ ಇಡಲಕ ತಿನ್ರಿ ಆರು ಗಂಟೆ ನೆನೆಸಿ ಇಡಲಕ ತಿನ್ರಿ ನಾನು ಬಳೆಕೆ ದೋಸೆಗಾಗಿ ನೆನೆ ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಗಂಟೆ ನೆಂದಿದೆ ಇದು ಈಗ ನಾನು ಮಿಕ್ಸಿ ಮಾಡ್ಕೋತೀನಿ ಇದು ನೀರು ತೆಗೆದು ಮಿಕ್ಸಿ ಜಾರಿಯಲ್ಲಿ ಹಾಕೋತೀನಿ ಇದರಲ್ಲಿ ಏನಿಲ್ಲ ಬರೇ ಬಳೆಕಾಯಿ ಮತ್ತು ಅಕ್ಕಿ ಎರಡೇ ಬೇಕ್ರಿ ಜಾಸ್ತಿ ಏನು ಹಾಕಬಾರ್ದು ಮೆಂತ್ಯ ಅದು ಏನು ಹಾಕಬಾರ್ದು ಕೈ ಆಗುತ್ತೆ ರೀ ಈಗ ನಾನು ಬಳೆಕಾಯಿ ಸುಲಿದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತೀನಿ ರೀ ಈಗ ನಾನು ಅಕ್ಕಿ ಅರ್ಧ ರುಬ್ಕೊಂಬರ್ತೀನಿ ರೀ ಆ ನಂತರ ಅರ್ಧ ರುಬ್ಬಿದ ನಂತರ ನಾನು ಬಳೆಕೆ ಹಾಕ್ತೀನಿ ಹಾಕಿ ರುಬ್ಕೋತೀನಿ ಈಗ ನಾನು ಅರ್ಧ ರುಬ್ಕೊಂಬಂದಿದ್ದೀನಿ ಈಗ ಅದರಲ್ಲಿ ಬಳೆಕೆ ಹಾಕೊಂಡು ನಾವು ದೋಸೆ ಮಾಡ್ಲಿಕ್ಕೆ ಯಾವ ತರ ರುಬ್ಕೋತೀವಲ್ಲ ಅದೇ ತರ ರುಬ್ಕೋಬೇಕಾಗತ್ತೆ ರೀ ಇದಕ್ಕ ಈಗ ನಾನು ರುಬ್ಕೊಂಬಂದಿದ್ದೆ ನೋಡ್ರಿ ಈ ತರ ರುಬ್ಕೋಬೇಕು ನಾವು ದೋಸೆ ಹಿಟ್ಟಿಗೆ ಯಾವ ತರ ಉದ್ದಿನ ಬೇಳೆ ಹಾಕಿ ರುಬ್ಕೋತೀವಲ್ಲ ಸೇಮ್ ಹಂಗೆ ಆಗೋದು ಬೆಟ್ರ ಈಗ ನಾನು ಬೇರೆದ್ರಲ್ಲಿ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಮೂಲಿ ದೋಸೆ ಹಂಗೆ ಹಾಕ್ತಿರಲ್ಲ ಈ ಬಾಳೆಕಾಯಿ ದೋಸೆನೂ ಹಂಗೆ ಹಾಕೋರಿ ನಿಮ್ಗೆ ಸಣ್ಣದ್ ಬೇಕಾದ್ರೆ ಸಣ್ಣದ ಹಾಕೋರಿ ದೊಡ್ಡದ್ ಬೇಕಾದ್ರೆ ದೊಡ್ಡದ್ ಹಾಕೋರಿ ಈಗ ಬಾಳೆಕಾಯಿ ದೋಸೆ ರೆಡಿ ಆಗ್ಯದ ಅದಕ್ಕೆ ಮ್ಯಾಗ ಸ್ವಲ್ಪ ತುಪ್ಪ ಹಾಕ್ರಿ ಈಗ ಬೆಂದಿದೆ ಎರಡು ಕಡೆಗೆ ಬೇಯಿಸ್ಬೇಕಂತೇನಿಲ್ಲ ಒಂದೇ ಕಡೆಗೆ ನಾವು ಹೇಗೆ ದೋಸೆ ಬೇಯಿಸ್ಕೋತೀವಿ ಹಾಗೆ ಬೇಯಿಸ್ಕೊಂಡ್ರೆ ಆಯಿತು ಈಗ ದೋಸೆ ರೆಡಿ ಆಗಿದೆ ನಾನು ತೆಗಿತೀನಿ ಈಗ ನೋಡಿ ಫ್ರೆಂಡ್ಸ್ ನಿಮ್ಗೆ ಸಾಫ್ಟ್ ಬೇಕಾದ್ರೆ ಸಾಫ್ಟ್ ಮಾಡ್ಕೊರಿ ಸ್ವಲ್ಪ ಕ್ರಂಚಿ ಬೇಕಾದ್ರೆ ಕ್ರಂಚಿ ಮಾಡ್ಕೊರಿ ನಾನು ಸ್ವಲ್ಪ ಸಾಫ್ಟಾಗೆ ಮಾಡಿದ್ದೀನಿ ಈಗ ಪರ್ಫೆಕ್ಟಾಗಿ ದೋಸೆ ರೆಡಿ ಆಗಿದೆ ನಾನು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ ರೆಸಿಪಿ ನಾನು ಬಾಳೆಕೆ ದೋಸೆ ಮಾಡಿದ್ದೀನಿ ಬಾಳೆಕೆ ದೋಸೆ ಭಾಳ ಈಜಿ ಅದ ರೀ ನೀವು ರಾತ್ರಿ ನೆನೆ ಇಟ್ಟು ರುಬ್ಬಿ ಅದ ಅಂತ ಏನು ಕೆಲಸ ಏನಿಲ್ಲ ಅವಾಗಲೇ ರುಬ್ಕೊಂಡು ಅವಾಗೇ ಮಾಡ್ಬೋದು ನೀವು ಬಾಳೆಕೆ ಯಾರಿಗೆ ತಿನ್ನಕ್ಕೆ ಇಷ್ಟ ಆಗಲ್ಲ ಅವ್ರಿಗೆ ಈ ಥರ ಬಾಳೆಕೆ ಒಂದ್ಸಲ ಬಾಳೆಕೆ ದೋಸೆ ಮಾಡ್ಕೊಂಡು ತಿನ್ರಿ ಸಖತ್ತಾಗಿದೆ ಸಾಫ್ಟ್ ಆಗಿದೆ ನೋಡ್ರಿ ಮುಳುಗಿ ತೋರಿಸ್ತೀನಿ ನಾನು ನಿಮ್ಗೆ ಎಷ್ಟು ರುಚಿಯಾಗಿದೆ ಅಂದ್ರೆ ಅಷ್ಟು ರುಚಿ ರುಚಿಯಾಗಿದ್ರಿ ಇವತ್ತಿಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ತಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಬಾಳೆಕೆ ದೋಸೆ ಟ್ರೈ ಮಾಡಿ ಎಲ್ಲ ಥರ ದೋಸೆ ತಿಂದಿರ್ತೀರಿ ಒಂದ್ಸಲ ಬಾಳೆಕೆ ದೋಸೆನೂ ಟ್ರೈ ಮಾಡಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತದೆ ಮ್ಯಾಗ ತುಪ್ಪ ಹಾಕ್ತೀರಿ ನಿಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕಾಗಿತ್ತಂದ್ರೆ ಸ್ವಲ್ಪ ಬೆಲ್ಲ ಹಾಕೊಂಡು ಅದರಲ್ಲಿ ಬೆಲ್ಲ ಹಾಕೊಂಡು ನೀವು ರುಬ್ಕೊಂಡು ದೋಸೆ ಮಾಡ್ಕೊಂಡ್ರೆ ನಿಮಗೆ ಚಟ್ನಿ ಅವಶ್ಯಕತೆ ಇರಲ್ಲ ಮ್ಯಾಗ ತುಪ್ಪ ಹಾಕಿರ್ತಾರಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತದೆ ಅಂದರೆ ಬಿಸಿ ಬಿಸಿ ಆಗಿದ್ದಾಗೇ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತದ್ರಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ರೀ ಇಷ್ಟು ನಮಗೆ ಹೇಳ್ತೀನಿ ನನ್ನ ಚಾನಲ್ಗೆ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಅಂದರೆ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಆಗ್ರಿ ಧನ್ಯವಾದ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್